ಈ ಸುಂದರವಾದ ಚುಂಬಕದ ಪೆನ್ನು ಯಾವುದೇ ಆಧಾರವಿಲ್ಲದೆ ನೇರವಾಗಿ ನಿಲ್ಲುವುದು ಹಾಗೂ ತಿರುಗುವುದು. ಇದಕ್ಕಾಗಿ 100 ರಿಂಗ್ ಚುಂಬಕಗಳು, ಪ್ರೆಸ್ ಬಟನ್, ಸ್ಪೋಕು, ಫೋಮ್ ರಬ್ಬರ್ ತುಂಡು, ಗ್ಲೂ, ಪೆನ್ನು, ಪ್ಲಾಯರು ಮುಂತಾದವುಗಳು ಬೇಕಾಗುವು. 7 ಸೆಂಟಿಮೀಟರ್ ಗುಂಡ 7 ಸೆಂಟಿಮೀಟರ್ ಆಕಾರದ ತುಂಡು ರಬ್ಬರ್ ತುಂಡಿರಲಿ. ಮೊದಲಿಗೆ ಸ್ಪೋಕದ ತುದಿಯನ್ನು ಚದುರಾಕಾರದಲ್ಲಿ ಪ್ಲಾಯರ್ದಿಂದ ಮಡಿಸಿ. ಈ ಚದುರಾಕಾರದ ಮೇಲೆ 2 ಚುಂಬಕಗಳು ಕೂಡುವು. ಆಮೇಲೆ ಸ್ಪೋಕನ್ನು 2 ಕಡೆಯಿಂದ ಕಾಟ್ಕೋನದಲ್ಲಿ ಮಡಿಸಿ ಇದು ಚಿತ್ರದಲ್ಲಿಯಂತೆ ಕಾಣುವುದು. ಇದರ ಉದ್ದವಿರುವ ತುದಿಯನ್ನು ಫೋಮ್ ರಬ್ಬರ್ದ ಒಳಗೆ ಆರುಪಾರಾಗಿ ಬರುವಂತೆ ಸಿಕ್ಕಿಸಿ ಹೊರಬದ್ದ ತುದಿಯನ್ನು ಮಣಿಯಿಸಿ ಭದ್ರಗೊಳಿಸಿ. ಇದು ನಮ್ಮ ಪೆನ್ನಿನ ಸ್ಟ್ಯಾಂಡು. 3 ರಿಂಗ್ ಚುಂಬಕಗಳನ್ನು ತೆಗೆದುಕೊಳ್ಳಿ. ಚುಂಬಕವು ಪ್ಲಾಯರನ್ನು ಆಕರ್ಷಿಸಿಕೊಳ್ಳುವುದು. 1 ರಿಂಗ್ ಮ್ಯಾಗ್ನೆಟನ್ನು ಪೆನ್ನಿನ ಹಿಂಬದಿಗೆ ಬಿಗಿಯಾಗಿ ಕೂಡಿಸಿರಿ. ಈ ಚುಂಬಕ ಇನ್ನೊಂದು ಚುಂಬಕಗಳನ್ನು ಆಕರ್ಷಿಸಲಿ. ಒಂದಿಷ್ಟು ಗ್ಲೂ ಹಚ್ಚಿ ಪ್ರೆಸ್ ಬಟನನ್ನು ಗಟ್ಟಿಯಾಗಿ ಅಂಟಿಸಿ. ಅಲ್ಲಿ ಒಂದು ಛಿದ್ರವಿದ್ದುದನ್ನು ಗಮನಿಸಿ. ಈ 2 ರಿಂಗ್ ಮ್ಯಾಗ್ನೆಟ್ಗಳನ್ನು ಸ್ಪೋಕದ ಮೇಲಿನ ಚದುರಾಕಾರದ ಮೇಲೆ ಇಡಿ. ಆಕರ್ಷಣೆಯಿಂದಾಗಿ ಅವು ಗಟ್ಟಿಯಾಗಿ ಕೂಡುವು. ಈ ರಿಂಗುಗಳು ಪೆನ್ನಿನ ಚುಂಬಕವನ್ನು ಕೂಡ ಆಕರ್ಷಿಸುವು. ಪೆನ್ನಿನ ಚೂಪಾದ ತುದಿಯನ್ನು ಪ್ರೆಸ್ ಬಟನ್ ರಂಧ್ರದಲ್ಲಿ ಸಿಕ್ಕಿಸಿ ಪೆನ್ನನ್ನು ತಿರುಗಿಸಿ. ಪೆನ್ನು ನೇರವಾಗಿ ನಿಲ್ಲುವುದು ಹಾಗೂ ನಿಂತಲ್ಲೇ ತಿರುಗತೊಡಗುವುದು. ಇದು ಸಮೀಪದಿಂದ ನೋಡಿದಾಗಿನ ದೃಶ್ಯ. ಪೆನ್ನಿನ ಮೇಲಿನ ಭಾಗ ಬುಗುರೆಯಂತೆ ತಿರುಗತೊಡಗುವುದು ಹಾಗೂ ಚೂಪಾದ ತುದಿ ಸ್ವಲ್ಪ ಘರ್ಷಣೆಯಿಂದ ಬಟನ್ದಲ್ಲಿ ತಿರುಗುವುದು. ಸ್ವಲ್ಪ ಹೆಚ್ಚು ಅಲುಗಾಡಿದಾಗ ಅದು ಮದ್ದಿನ ಸ್ಥಿತಿಗೆ ಬರುವುದು. ಬುಗುರೆಯಂತೆ ತಿರುಗಿಸಬಹುದು ಹಾಗೂ ಅದರಿಂದ ಬರೆಯಬಹುದು. ಮತ್ತೆ ಅದನ್ನು ಸ್ಟ್ಯಾಂಡ್ ಮೇಲೆ ಇಡಬಹುದು. ಈಗ ರಿಫಿಲ ತುಂಡಿನ ಮೇಲೆ ಒಂದು ಪ್ರೊಪೆಲ್ಲರನ್ನು ಸಿಕ್ಕಿಸಿ ರಿಫಿಲ ತುದಿಯನ್ನು ರಿಂಗ್ ಮ್ಯಾಗ್ನೆಟ್ನಲ್ಲಿ ಪೋಣಿಸಿ. ಪೆನ್ನದ ಹಿಂಬದಿಯಲ್ಲಿ ರಿಫಿಲ ತುದಿಯಲ್ಲಿ ಈ ಸ್ಟ್ಯಾಂಡನ್ನು ಫ್ಯಾನದ ಹತ್ತಿರ ಒಯ್ದಾಗ ಅದು ರಭಸದಿಂದ ತಿರುಗತೊಡಗುವುದು. ಫ್ಯಾನ್ ಹತ್ತಿರ ಒಯ್ದಾಗ ಇದು ಬಹು ರಭಸದಿಂದ ತಿರುಗುವುದನ್ನು ನೀವು ಗಮನಿಸಿ. ಇದು ಒಂದು ಒಳ್ಳೆಯ ಪ್ರಯೋಗ.